ಪ್ರೊಫೆಸರ್ ಟಿಸಿ ಶಿವಶಂಕರ ಮೂರ್ತಿಯವರು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟ ಕಾಣಿಕೆ ದೊಡ್ಡದೆ ಆದರೆ ನಿವೃತ್ತಿಯ ಹೊಸ್ತಿಲಲ್ಲಿ ನಿಂತು ಇವರು ಯಾಕೆ ಸರಸ್ವತಿಗೆ ಈ ರೀತಿ ಅವಮಾನ ಮಾಡಿದ್ರು ಮಂಗಳೂರು ವಿಶ್ವವಿದ್ಯಾನಿಲಯದೊಳಗೆ ಅನರ್ಹರನ್ನ ಅಯೋಗ್ಯರನ್ನ ಭ್ರಷ್ಟರನ್ನ ಸೇರಿಸಿ ಯಾಕೆ ವಿವಿಗೆ ಈ ರೀತಿ ಅನ್ಯಾಯ ಮಾಡಿದ್ರು ಅನ್ನೋದೇ ಕುತೂಹಲಕಾರಿ ಸಂಗತಿ ಗೋಲ್ಮಾಲ್ ನಂಬರ್ 5 ಯೋಗಕ್ಕಿಲ್ಲ ಆ ಯೋಗ ಡಾಕ್ಟರ್ ಶ್ಯಾಮ್ ಸುಂದರ್ ಜೆ ಸಹಾಯಕ ಪ್ರಾಧ್ಯಾಪಕರು ಯೋಗ ವಿಜ್ಞಾನ ವಿಭಾಗ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೇಳಲು ಉಪಕುಲಪತಿಯವರ ಬಳಿ ಹೋದಾಗ ಅವರು ನಮಗೊಂದು ಅರ್ಜಿ ತೋರಿಸಿದ್ರು ಅದು ಯೋಗ ವಿಜ್ಞಾನ ವಿಭಾಗಕ್ಕೆ ಸಹಾಯಕ ಪ್ರಾಧ್ಯಾಪಕರಾಗಿ ಆಯ್ಕೆಯಾಗಿರೋ ಶ್ಯಾಮ್ ಸುಂದರ್ ಅವರದ್ದು ಇವರ ದಾಖಲೆಗಳನ್ನ ಗಮನವಿಟ್ಟು ಪರಿಶೀಲಿಸಿದಾಗ ಇಲ್ಲೂ ಅವ್ಯವಹಾರ ಆಗಿರೋದು ಗೋಚರವಾಗುತ್ತೆ ಶ್ಯಾಮ್ ಸುಂದರ್ ಅವರು ಪಡೆದ ಎಂಎಸ್ಸಿ ಪದವಿಯೇ ಈಗ ಚರ್ಚೆಗೆ ಗ್ರಾಸವಾಗಿದೆ ಇವರು 2011 ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗಾಂಧಿಯನ್ ಸ್ಟಡೀಸ್ ನಲ್ಲಿ ಪಿಜಿ ಡಿಪ್ಲೊಮಾ ಪಡೆದಿದ್ದಾರೆ 2012 ರಲ್ಲಿ ಚಿದಂಬರಂನ ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಿಂದ ಒಂದೇ ವರ್ಷದ ಲ್ಯಾಟರಲ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಅದಕ್ಕೆ ಇನ್ನು ಕಾನ್ವೊಕೇಷನ್ ಸರ್ಟಿಫಿಕೇಟ್ ಮಾತ್ರ ಸಿಗಲಿಲ್ಲ ಅಲ್ಲದೆ ಯುಜಿಸಿ ಹಾಗೂ ಮಂಗಳೂರು ವಿವಿ ನೇಮಕಾತಿ ನಿಯಮದಲ್ಲಿ ಇಂಥ ಪದವಿಗೆ ಮಾನ್ಯತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗಾದ್ರೆ ಉಪಕುಲಪತಿಗಳಿಗೆ ಈ ನಿಯಮದ ಬಗ್ಗೆ ಗೊತ್ತಿರಲಿಲ್ವಾ ಗೋಲ್ಮಾಲ್ ನಂಬರ್ 6 ಸಂದರ್ಶನ ಎಂಬ ನಾಟಕ ಯುಜಿಸಿ ನಿಯಮದ ಪ್ರಕಾರ ಒಂದು ಹುದ್ದೆಗೆ ಕನಿಷ್ಠ 1:5 ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲೇಬೇಕು ಇಲ್ಲದಿದ್ರೆ ಆ ನೇಮಕಾತಿ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಆದರೆ ಬಯೋಕೆಮಿಸ್ಟ್ರಿ ಸಹ ಪ್ರಾಧ್ಯಾಪಕರಾಗಿ ಡಾಕ್ಟರ್ ಕೆಎಸ್ ಚಂದ್ರಶೇಖರಯ್ಯ ಅವರನ್ನ ನೇಮಕ ಮಾಡುವಾಗ ಆ ನಿಯಮಕ್ಕೂ ಬೆಲೆ ಕೊಡಲಿಲ್ಲ ಉಪಕುಲಪತಿಗಳು ಯಾವ ಬೇಸಸ್ ಮೇಲೆ ಹಾಗಾದ್ರೆ ಸೆಲೆಕ್ಷನ್ ಮಾಡಿದ್ರು ಎರಡು ಪೋಸ್ಟಲ್ಲಿ ಕರೆದು ಎರಡು ಕ್ಯಾಂಡಿಡೇಟ್ ಅನ್ನು ಕರೀತಾರೆ ಆ ಎರಡು ಕ್ಯಾಂಡಿಡೇಟ್ ಅಲ್ಲಿ ಒಬ್ಬರು ಪುಷ್ಪಲತಾ ಅನ್ನೋರನ್ನ ಕರೀತಾರೆ ವಿಚ್ ಶೀ ಹರ್ ಬೇಸಿಕ್ ಡಿಗ್ರಿ ಇಸ್ ಇನ್ ಬಯೋಟೆಕ್ ಅವ್ರು ಎಲಿಜಿಬಲೇ ಆಗಲ್ಲ ಅಂಥವ್ರನ್ನು ಇಲ್ಲಿ ಇಂಟರ್ವ್ಯೂ ಕರೀತಾರೆ ನಾವು ಬೇಸಿಕ್ ಡಿಗ್ರಿ ಬಯೋಕೆಮಿಸ್ಟ್ರಲ್ಲಿ ಇದ್ದು ಸರ್ವ್ ಮಾಡಿ ಎಲ್ಲ ಮಾಡಿನೂ ನಮಗೆ ಕರೆಯಲ್ಲ ಇಬ್ಬರನ್ನ ಕರೆದು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಇನ್ನೊಂದು ಪೋಸ್ಟ್ನ ಡೆಫರ್ ಮಾಡಿ ಹಾಕ್ತಾರೆ ಇವ್ರಿಗೇನೋ ಸೂಟೇಬಲ್ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂತ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ವಾಟ್ ದೇ ಹ್ಯಾವ್ ಗಿವನ್ ಹೇಗಾದರೂ ಮಾಡಿ ನೇಮಕಾತಿ ಪ್ರಕ್ರಿಯೆಯನ್ನು ತರಾತುರಿಯಲ್ಲಿ ಮುಗಿಸಬೇಕು ವಿವಿಯೊಳಗೆ ತಮ್ಮವರನ್ನ ಸೇರಿಸಬೇಕು ಅನ್ನೋ ದುರಾಲೋಚನೆಯಿಂದ ಉಪಕುಲಪತಿಗಳು ಎಂತೆಂಥ ಎಡವಟ್ಟು ಮಾಡಿದ್ರು ಗೊತ್ತಾ ಆರ್ಟಿ ರೂಲ್ಸ್ ಇದರ ಪ್ರಕಾರ ಅವ್ರಿಗೆ 48.8 ಕೊಟ್ಟಿದ್ದಾರೆ ಈಗ ಇಲ್ಲಿ ಕಂಪೇರ್ ಮಾಡಿದರೆ ಆ ಪ್ಯಾನಲಲ್ಲಿ ಕರೆದಿರೋ ಇಬ್ಬರು ಕ್ಯಾಂಡಿಡೇಟಲ್ಲಿ ಅವ್ರಿಗೆ ಇಂಟರ್ವ್ಯೂ ಕೊಟ್ಟಿರೋ ಮಾರ್ಕ್ಸು ಪ್ಲಸ್ ಈ 48.8 ಸೇರಿಸಿದರೆ ಈ ಚಂದ್ರಶೇಖರಯ್ಯ ಅವ್ರಿಗಿಂತ ಹೆಚ್ಚಿಗೆ ಬಂದುಬಿಡುತ್ತೆ ಹಾಗಾದರೆ ಚಂದ್ರಶೇಖರಯ್ಯ ಅವ್ರನ್ನ ಬಿಟ್ಟು ಈ ಪುಷ್ಪಲತಾ ಅವ್ರಿಗೆ ಕೊಡ್ಬೋದಾಗಿತ್ತು ಬಯೋಕೆಮಿಸ್ಟ್ರಿ ಅದನ್ನು ಯಾಕೆ ಕೊಟ್ಟಿಲ್ಲ ಹಾಗಿದ್ರೆ ಅವಮಾನ ಬರೀ ಅವಮಾನ ಮಂಗಳೂರು ವಿವಿ ನೇಮಕಾತಿಯಲ್ಲಿ ಪ್ರತಿಭೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅವರನ್ನು ಸಂದರ್ಶನಕ್ಕೆ ಕರೆಯದೆ ಅವಮಾನಿಸಲಾಗಿದೆ ಇದು ಸಂಪೂರ್ಣವಾಗಿ ಅವಮಾನ ಆಗಿದೆ ಇದರಲ್ಲಿ ಅದರಲ್ಲಿ ಎರಡು ಮಾತೇ ಇಲ್ಲ ಮೆರಿಟ್ ಅನ್ನೋದಕ್ಕೆ ಬೆಲೆನೇ ಇಲ್ಲ ಅದು ಕಂಪ್ಲೀಟು ಧೂಳಿಪಟ ಮಾಡಿದಾರೆ ಅದನ್ನು ಕಂಪ್ಲೀಟು ಕಡೆಗಣಿಸಿದಾರೆ ಅದರಲ್ಲಿ ಯಾವುದೇ ವಿಧ ಅಂತ ನ್ಯಾಯ ಸಿಕ್ಕಿಲ್ಲ ಇನ್ನು ಕೆಲ ಹಿರಿಯ ಅರ್ಹ ನುರಿತ ಪ್ರಾಧ್ಯಾಪಕರನ್ನು ಸಂದರ್ಶನಕ್ಕೆ ಕರೆದು ಸಂದರ್ಶನದ ವೇಳೆ ನಿಮಗೆ ಅರ್ಹತೆ ಇಲ್ಲ ಅಂತ ಹೇಳಿ ಅವಮಾನಿಸಲಾಗಿದೆ ಕೆಟ್ಟವರನ್ನ ಅರ್ಹರಲ್ಲದವರನ್ನ ಇಲ್ಲಿ ತಂದು ತುಂಬುವ ಮೂಲಕ ಬರುವ 30 ವರ್ಷಗಳ ತನಕ ಅವನು ರಿಟೈರ್ ಆಗೋ ತನಕ ಆ ಮಾರ್ಗದಲ್ಲಿ ಹೋಗ್ತಾನೆ ಕೊನೆಗೆ ತನ್ನವರನ್ನು ಇದೇ ರೀತಿ ತಂದು ಹಾಕ್ಕೊಳ್ತಾನೆ ಇದರ ಮೂಲಕವಾಗಿ ಏನಾಗುತ್ತೆ ಅಂತಂದ್ರೆ ಒಂದು ವಿಶ್ವವಿದ್ಯಾಲಯವೇ ಸಂಪೂರ್ಣ ಅಧೋಗತಿಯ ಪಥದಲ್ಲಿ ಅದು ಸಾಗುವ ಹಾಗೆ ಆಗುತ್ತೆ ಇನ್ನು ಕೆಲವು ಅಭ್ಯರ್ಥಿಗಳಿಗೆ ಸಂದರ್ಶನದ ವೇಳೆ ರಾಜಾತಿಥ್ಯ ನೀಡಿದ ಉದಾಹರಣೆಗಳು ಇವೆ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬರು ಸೆಲೆಕ್ಟ್ ಆಗಿದ್ದಾರೆ ಅವರು ಬೆಂಗಳೂರಿಂದ ಮಂಗಳೂರಿಗೆ ಬರ್ತಾರೆ ಮಂಗಳೂರಿಂದ ಯೂನಿವರ್ಸಿಟಿ ಕಾರಲ್ಲಿ ಇಲ್ಲಿ ಕರ್ಕೊಂಡು ಬರಲಾಗ್ತದೆ ಮತ್ತೆ ಕಾವೇರಿ ಗೆಸ್ಟ್ ಹೌಸಲ್ಲಿ ರೂಮ್ ನಂಬರ್ 25 ಅಲ್ಲಿ ಅಕಮಡೇಷನ್ ಕೊಡಲಾಗಿದೆ ರೂಮ್ ನಂಬರ್ ಈ ಕಾವೇರಿ ಗೆಸ್ಟ್ ಹೌಸಲ್ಲಿ ಸೆಲೆಕ್ಷನ್ ಪ್ಯಾನಲಲ್ಲಿ ಇದ್ದವರು ಇಂಟರ್ವ್ಯೂ ಮಾಡಲಿಕ್ಕೆ ಇದ್ದವರು ಆರು ಇದರಲ್ಲಿದ್ದರು ಅದರ ಪಕ್ಕನೇ ಇವರಿಗೆ ರೂಮ್ ಕೊಡಲಾಗಿದೆ ಇಲ್ಲಿ ಕೂಡ ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ಮಂಗಳೂರು ವಿವಿ ನೇಮಕಾತಿ ಪ್ರಕ್ರಿಯೆಯಲ್ಲಾದ ಅಕ್ರಮಗಳ ಬಗ್ಗೆ ವಿವಿ ಕುಲಪತಿಗಳು ಆದ ರಾಜ್ಯಪಾಲರಿಗೆ ದೂರು ಕೊಡಲಾಗಿದೆ ಆದರೆ ಇನ್ನೂ ಉತ್ತರವೇ ಬರಲಿಲ್ಲ ಗವರ್ನರ್ನ ಕಚೇರಿಯು
ಇದಕ್ಕೆ ಸ್ಪಂದಿಸಬೇಕಾಗಿತ್ತು. ಅವರು ಮೌನ ವಹಿಸಿದ್ದು ಯಾಕೆ ಅಂತನ್ನುವಂಥದ್ದು ಸಂದೇಹಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ರೀತಿ ಆಗುವಾಗ ಯಾಕೆ ಅವರು ಇದು ಏನು ಅಂತ ಒಂದು ಪ್ರಶ್ನಿಸಲಿಲ್ಲ. ಅಲ್ಲದೆ ನಮ್ಮ ವೈಸ್ ಚಾನ್ಸಲರ್ ಹೇಳ್ತಾರೆ, ಗವರ್ನರ್ನದ್ದು ಪೂರ್ತಿ ಬೆಂಬಲ ನನಗಿದೆ. ಇಷ್ಟೊಂದು ಹಗರಣಗಳನ್ನು ಮಾಡಿರುವ ಪ್ರೊಫೆಸರ್ ಟಿಸಿ ಶಿವಶಂಕರ ಮೂರ್ತಿಯವರು ಮತ್ತೆ ಉನ್ನತ ಶಿಕ್ಷಣ ಮಂಡಳಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಇದು ರಾಜ್ಯ ಶಿಕ್ಷಣ ತಜ್ಞರಲ್ಲಿ ಆತಂಕ ಮೂಡಿಸಿದೆ. ಸಚಿವರೇ, ಇನ್ನಾದರೂ ಉನ್ನತ ಶಿಕ್ಷಣದ ಕಡೆ ಗಮನ ಕೊಡಿ. ವಿಶ್ವವಿದ್ಯಾನಿಲಯಗಳಲ್ಲಿ ಇಂಥ ಉಪಕುಲಪತಿಗಳಿಂದ ಭ್ರಷ್ಟಾಚಾರ ಹೆಮ್ಮರವಾಗಿ ಬೆಳೆಯುತ್ತಿದೆ. ರಾಜ್ಯಪಾಲರೇ, ಉನ್ನತ ಶಿಕ್ಷಣ ಸಚಿವರೇ, ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಾಗಿರುವ ಅಕ್ರಮ ನೇಮಕಾತಿ ಪ್ರಕ್ರಿಯೆಯನ್ನು ತಕ್ಷಣ ರದ್ದುಪಡಿಸಿ, ಮಂಗಳ ಗಂಗೋತ್ರಿಯ ಅಂಗಳದಲ್ಲಾಗಿರುವ ಭಾರೀ ಗೋಲ್ಮಾಲ್ನ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಿ, ಉನ್ನತ ಶಿಕ್ಷಣವನ್ನು ಭ್ರಷ್ಟರಿಂದ ರಕ್ಷಿಸಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.